ಸ್ನೇಹಿತರೆ ಇವತ್ತೊಂದು ಸಣ್ಣದಾದ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ. ಈ ಶ್ಲೋಕದ ಮಹತ್ವ ಎಷ್ಟದ ಅಂದ್ರೆ, ನೀವೆಲ್ಲಾದರೂ ದೂರ ಪ್ರಯಾಣಕ್ಕೆ ಯಾವುದಾದ್ರೂ ಮಹತ್ವದ ಕೆಲಸಕ್ಕೆ ಹೋಗ್ಬೇಕಾದ್ರೆ ಈ ಶ್ಲೋಕವನ್ನು ಹೇಳಿ ಹೋದ್ರೆ ನಿಮ್ಮ ರಕ್ಷಾ ಕವಚದಂತೆ ನಿಮ್ಮ ಕೆಲಸ ನಿಮ್ಮನ್ನು ಕಾಪಾಡ್ತದೆ. ಅಷ್ಟೇ ಅಲ್ಲ, ಈ ಒಂದು ನಿಮ್ಮ ಯಾವುದೇ ಒಂದು ಇಷ್ಟ ಕಾಮಾರ್ಥ ಒಂದು ಕೆಲಸಕ್ಕೆ ಹೋಗ್ತಿರ್ತಿಲ್ಲ, ಆ ಕೆಲಸಕ್ಕೆ ಸಿದ್ಧಿ ಸಿಗ್ತದೆ ಅಂತ ಹೇಳಿ. ಇದು ಬಹಳ ಸಣ್ಣದಾದ ಶ್ಲೋಕ ಅದ. ಈ ಶ್ಲೋಕ ಯಾವುದು ಅಂತ ನಾ ಹೇಳ್ತೀನಿ, ಜೊತೆಗೆ ಈ ವಿಡಿಯೋ ಕೇಳಕ್ಕೆ ಕೂಡ ಇದನ್ನು ನಾನು ಬರೆದು ಹಾಕಿರ್ತೀನಿ. ಈ ಶ್ಲೋಕ ನಿಮ್ಮನ್ನ ಒಂದು ರಕ್ಷಣೆಯನ್ನ ಮಾಡ್ತದ ಅಂತ ಹೇಳಿ. ಇಷ್ಟ ಕಾಮಾರ್ಥ ಸಿದ್ಧಯೇ ಅಂತ ಹೇಳಿ, ಅಂದ್ರೆ ನಿಮ್ಮ ಯಾವುದೋ ಒಂದು ಆ ಕಾಮನೆ ಇಟ್ಕೊಂಡು ಆ ಕೆಲಸಕ್ಕೆ ಹೋಗಿರ್ತೀರಲ್ಲ, ಆ ಕೆಲಸ ನಿಮಗೆ ಯಶಸ್ಸನ್ನು ಕೊಡ್ತದ ಅಂತ ಹೇಳಿ. ಅದಕ್ಕೆ ಈ ಶ್ಲೋಕವನ್ನ ಹೇಳ್ಬೇಕಾದ್ರೆ ನೀವು ಏನ್ ಮಾಡ್ಬೇಕು, ಎಲ್ಲಾದ್ರೂ ಮಹತ್ವದ ಕೆಲಸಕ್ಕೆ ಹೊರಗಡೆ ಹೋಗ್ಬೇಕಾದ್ರೆ ನೀವು ಮೊದಲು ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮುಂದೆ ಒಂದು ತುಪ್ಪದ ದೀಪ ಹಚ್ಕೊಂಡು ನಿಮ್ಮ ಕುಲದೇವ್ರಿಗೆ ನಮಸ್ಕಾರ ಮಾಡಿ ಒಂದು ನಿಮ್ಮ ಬಲಗೈಯನ್ನ ಮುಟ್ಟಿಗೆಯನ್ನು ಮಾಡಿಕೊಂಡು ಹೃದಯದ ಮೇಲೆ ಇಟ್ಕೊಂಡು 5 ಸಲ ಈ ಶ್ಲೋಕವನ್ನು ಹೇಳಬೇಕು. ಮನಸ್ಸಿನಲ್ಲಿ ಹೇಳ್ಕೋಬಹುದು, ಗಟ್ಟಿಯಾಗಿ ಹೇಳ್ಕೋಬಹುದು. ಈ ಒಂದು ಶ್ಲೋಕವನ್ನು ಮನಸ್ಸುಗೊಟ್ಟು ನಿಮಗೆ ದೇವರ ಹತ್ರ ಹೇಳಿ ಹೊರಗಡೆ ಹೋದರೆ ನಿಮ್ಗೆ ರಕ್ಷಾ ಕವಚದಂತೆ ಈ ಒಂದು ಶ್ಲೋಕ ನಿಮಗೆ ಕೆಲಸ ಮಾಡ್ತದೆ. ಅಷ್ಟೇ ಅಲ್ಲ, ನೀವು ಏನು ಕೆಲಸವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಕೆಲಸಕ್ಕೆ ಹೋಗಿರ್ತಿರಲ್ಲ, ಆ ಕೆಲಸದಲ್ಲಿ ಸಿದ್ಧಿ ಆಗ್ತದೆ ಅಂತ ಹೇಳಿ. ಈ ಶ್ಲೋಕ ಬಹಳ ಸಣ್ಣದ. ಈ ಶ್ಲೋಕ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋ ರಾಸ್ತಾಂ ಸಶರೌ ರಾಮಲಕ್ಷ್ಮಣೌ ಪ್ರಯಾಣೇ ಗರುಡಾರೂಢಂ ಪಾರಿಜಾತಂ ಹರಂ ಹರಿಂ ಸತ್ಯಯಾ ಸಹಿತಂ ಧ್ಯಾಯ ಇಷ್ಟ ಕಾಮಾರ್ಥ ಸಿದ್ಧಯೇ ಅಂತ ಹೇಳಿ. ಇಷ್ಟು ಸಣ್ಣದಾದ ಈ ಶ್ಲೋಕವನ್ನು ನೀವು 5 ಸಲ ಪಠಣ ಮಾಡಿ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮುಖ ಮಾಡಿ ದೇವರ ಮುಂದೆ ನಿಂತು ಹೇಳಿದಾಗ ನಿಮಗೆ ಕೆಲಸ ಈ ಶ್ಲೋಕವನ್ನು ಹೇಳಿ ಹೊರಗಡೆ ಹೋದಾಗ ನಿಮಗೆ ಒಂದು ಯಶಸ್ಸನ್ನು ಸಿಗ್ತದೆ ಅಂತ ಹೇಳಿ. ಅದಕ್ಕೆ ಈ ಒಂದು ವಿಡಿಯೋ ಕೆಳಗೆ ನಾನು ಈ ಬರೆದು ಹಾಕಿರ್ತೀನಿ ಹೇಳಿ. ಭಾಳ ಸರಳದ, ಹೇಳಲಿಕ್ಕೂ ಏನು ಅಂತ ಕಠಿಣನೂ ಇಲ್ಲ. 4 ಅಂದ್ರೆ 4 ಸಾಲಿಂದದ. ಅದಕ್ಕೆ ನೀವು ಈ ಶ್ಲೋಕವನ್ನು ಹೇಳಿ ನಿಮ್ಮ ಯಾವುದೇ ಒಂದು ಕಾರ್ಯ ಸಿದ್ಧಿ ಆಗ್ತದೆ. ಅಂದ್ರೆ ಏನೇ ಮಹತ್ವದ ಕೆಲಸಕ್ಕೆ ಹೋಗ್ಬೇಕಾದ್ರೂ ಇದನ್ನು ನೀವು ಮನಸ್ಸು ಕೊಟ್ಟು ಹೇಳಿ ಹೋದ್ರೆ ಖಂಡಿತವಾಗಿಯೂ ನಿಮ್ಮ ಕಾರ್ಯ ಸಿದ್ಧಿ ಆಗ್ತದೆ ಅಂತ ಹೇಳಿ. ಅದಕ್ಕೆ ಇದನ್ನು ನಾನು ಕೂಡ ನಮ್ಮ ಈಗಾಗಲೇ ಫೇಸ್ಬುಕ್ನಲ್ಲೂ ಒಂದ್ಸಲ ಹಾಕಿದ್ದೆ ನಾನು ಇದನ್ನು. ಇದು ನಿಮ್ಗೆ ಇದು ಈಗಲೂ ಕೂಡ ನಾನು ಇದನ್ನು ಈ ಶ್ಲೋಕವನ್ನು ಬರೆದು ವಿಡಿಯೋ ಕೆಳಗೆ ಹಾಕಿರ್ತೇನಂತ. ಅದಕ್ಕೆ ಭಾಳ ಸರಳದ ಹೇಳಲಿಕ್ಕೆ, ಹೇಳಿ ನೀವು ನೋಡ್ರಿ, ನೀವು ಇದನ್ನು ಹೇಳಿದ ಮೇಲೆ ನಿಮಗೆ ಅನ್ನಿಸ್ತದೆ.